ನಮಸ್ಕಾರ ರೈತರ. ನಮಸ್ಕಾರ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನನ್ನ ಹೆಸರು ರಾಘವೇಂದ್ರ ಅಂತ. ಡಿಜಿಟಲ್ ಗ್ರೀನ್ ಅಂತ ಬೈಕ್ ಸಂಸ್ಥೆಯಲ್ಲಿ ಸಿಆರ್ಪಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ರೈತರು ನಿಮ್ಮ ಪರಿಚಯ ಆಗ್ಲಿಲ್ವಲ್ಲ? ನನ್ನ ಹೆಸರು ಶ್ರೀಕಂಠ ಮೂರ್ತಿ ಅಂತ. ನಮ್ಮ ತಂದೆ ಹೆಸರು ಶಿವರಂಜಪ್ಪ ಅಂತ, ಕಾಮಗೋಡಲ್ಲಿ. ಇಲ್ಲೇ ಬೇಲಿ ಸ್ವಲ್ಪ ಕೊಚ್ಚಿ ರೆಡಿ ಮಾಡ್ತಾ ಇದ್ದೆ. ರೈತರ ಜೀವಂತ ಬೇಲಿ ಅಂದ್ರೆ ಅಂದ್ರೆ ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಜೀವಂತ ಬೇಲಿ ಅಂತಂದ್ರೆ ಇಂಥ ಗೊಬ್ಬರದ ಕಡ್ಡಿ ಇಂಥ ಎಲ್ಲನ ನೆಟ್ಟಿ ಬೆಳೆಗೆ ರಕ್ಷಣೆ ಆಗೋಸ್ಕೋಸ್ಕರ ಬೆಳೆಸುವಂಥದ್ದು. ದನ ಕರ ಇವ ಯಾವುದೇ ಅಡಚಣೆ ಇಲ್ದಂಗೆ ಇದು ಜೀವಂತ ಬೇಲಿಯನ್ನು ಮಾಡ್ಕೊಳ್ತೀವಿ. ನೋಡಿದ್ರೆ ಈ ಜೀವಂತ ಬೇಲಿ ಅಂತ ತಂತಿ ಬೇಲಿ ಅಂತ ಮಾಡ್ತಾರಲ್ಲ, ಅದನ್ನ ಯಾಕೆ ಮಾಡ್ಕೋಬಾರ್ದು ರೈತರ? ತಂತಿ ಬೇಲಿ ಅಂತಂದರೆ ತಂತಿ ಬೇಲಿಗೆ ದುಬಾರಿ ಖರ್ಚಾಗುತ್ತೆ ಮತ್ತು ತಂತಿ 4-5 ವರ್ಷಕ್ಕೆ ಕಿತ್ತೋಗುತ್ತೆ. ಆದರೆ ಈ ಜೀವಂತ ಬೇಲಿ ಆದರೆ ಯಾವಾಗಲೂ ಎನಿ ಟೈಮ್ ಇರುತ್ತೆ, ನಾವು ಅವಾಗ ಕ್ಲೀನ್ ಮಾಡಿಕೊಂಡು ಬೇಸಿಗೆಲಿ ನೀರಿಗೆ ಹಾಯಿಸ್ಕೊಂಡ್ರೆ ಚೆನ್ನಾಗಿ ಹಸಿರಾಗಿರುತ್ತೆ, ಯಾವುದೇ ಇದಿರಲ್ಲ. ನೋಡಿ ರೈತರ ಈ ಜೀವಂತ ಬೇಲಿಯಿಂದ ರೈತರಿಗೆ ಏನೇನು ಅನುಕೂಲ ಇದೆ ಅನ್ನೋದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಜೀವಂತ ಬೇಲಿ ಅಂದರೆ ಈ ಸೊಪ್ಪು ಇದೆಯಲ್ಲ, ಈ ಸೊಪ್ಪು ದನಕರಿಗೂ ಆಗುತ್ತೆ. ಅದು ಅದು ಬಿಟ್ಟರೆ ನೋಡಿ ಇದೆಯಲ್ಲ, ಇದನ್ನ ಕಡಿದ್ಬಿಟ್ಟು ಇದೆಲ್ಲ 1000 ಇದು ಭೂಮಿಗೆ ಹಾಕಿದ್ರೆ ಇದು ಗೊಬ್ಬರ ಆಗುತ್ತೆ. ಅದು ಬಿಟ್ಟರೆ ಎರೆಹುಳಿನ ಗೊಬ್ಬರ, ಎರೆಹುಳಿನ ಗೊಬ್ಬರ ಗೊಬ್ಬರ ಬೇಕಾದ್ರೆ ಇದರಲ್ಲಿ ತಯಾರು ಮಾಡ್ಕೋಬೋದು ಈ ಸೊಪ್ಪಲ್ಲಿ. ಮತ್ತು ಇದು ಒಣಗಿದ್ದು ಇಲ್ಲಿ ಉದುರಿದೆಯಲ್ಲ, ನೋಡಿ ಇಲ್ಲಿ ಇದೆಯಲ್ಲ, ಇದು ಒಳ್ಳೆ ಫಲವತ್ತಾದ ಮಣ್ಣಾಗುತ್ತೆ. ನೋಡಿ ಇಲ್ಲಿ ಮಣ್ಣು ಒಳ್ಳೆ ಇದು ಫಲವತ್ತಾದ ಮಣ್ಣಾಗಿರುತ್ತೆ. ಇದು ಫಲವತ್ತಾಗಿ ಭೂಮಿಗೆ ಸೇರಿದ್ರೆ ಅನುಕೂಲ ಆಗಿರುತ್ತೆ. ಬಾಳೆ ನಾವು ಬಾಳೆಗೆ ಎಲ್ಲಾನು ಗೋರಿ ಗೋರಿ ಬಾಳೆ ಈಗ ಹಾಕೋದು, ಈಗ ಬಾಳೆ ಬೊಟ್ಟಿಗೆ ಹಾಕೋದು, ಬೊಟ್ಟಿಗೆ ಪರದ್ಬಿಟ್ಟು ಒಂದ್ ಸ್ವಲ್ಪ ಸಣ್ಣದಾಗಿ ಹಾಕ್ಬಿಟ್ರೆ ಒಳ್ಳೆ ಫಲವತ್ತತೆಯಿಂದ ಬೆಳೀತವೆ. ಒಳ್ಳೆ ಗೊಬ್ಬರ ಒಳ್ಳೆ ಚೆನ್ನಾಗಿದೆ ಅಲ್ಲ ರೈತರೆ? ಗೊಬ್ಬರ ಚೆನ್ನಾಗಿರುತ್ತೆ. ಅದು ಎಲ್ಲಿದೆ ಬೇಲಿ ಪಕ್ಕದಲ್ಲ ಹಿಂಗ್ ಬಿದ್ದಿರುತ್ತಾ? ಬೇಲಿ ಉದುರುತ್ತಾರ, ಇದು ಒಳಗಿಂದ ಸೊಪ್ಪೆಲ್ಲ ಉದುರುತ್ತಲ್ಲ ಇದಾಗುತ್ತೆ. ಮತ್ತು ಇವು ಇರ್ತಾವಲ್ಲ ಇವು ಸೌದೆ ಆಗುತ್ತವೆ. ಜೀವಂತ ಬೇಲಿಯಿಂದ ಈ ಸೌದೆ ಒಂದು 2-3 ಗಾಡಿಯಷ್ಟು ಈ ವರ್ಷ ಆದೋ, ಇದರಿಂದ ಮನೆಗೆಲ್ಲ ಸೌದೆ ಒಲೆಗಾಗುತ್ತೆ. ಆಮೇಲೆ ಈ ಬೇಲಿ ಜೀವಂತ ಬೇಲಿಯಿಂದ ತೇವಾಂಶ ಒಳ್ಳೆ ಚೆನ್ನಾಗಿರುತ್ತೆ ಭೂಮಿಲಿ, ಯಾವ ಬೇಗ ಆರಲ್ಲ, ಭೂಮಿ ಸಿಯಾಗಿರುತ್ತೆ. ನೋಡಿ ರೈತರೆ ಈ ನಮ್ಮ ಬಾಳೆ ಬೆಳೆಗೆ ಜೀವಂತ ಬೇಲಿಯಿಂದ ಏನು ಉಪಯೋಗ ಅನ್ನೋದು ಸ್ವಲ್ಪ ತಿಳಿಸ್ತೀರಾ? ಈ ಜೀವಂತ ಬೇಲಿಯಿಂದ ಬಾಳೆಗೆ ಅಂದರೆ ಸುಮಾರನೇ ಅನುಕೂಲ ಇದೆ. ಏಕೆಂದರೆ 15-20 ಅಡಿ ಬೆಳೆದಿದೆ ನೋಡಿ ಜೀವಂತ ಬೇಲಿ. ಜೀವಂತ ಬೇಲಿ ನೋಡಿ, ಇದು ಗಾಳಿ ಹೊಡೆತನ ತಡೀತದೆ. ಈ ಬಾಳೆ ನೋಡಿ, ನಮ್ಮದು ಎಲೆಕ್ಕೆ ಬಾಳೆ ಜಾಸ್ತಿ ಬೆಳೆಯುತ್ತೆ. ಇದಕ್ಕೆ ಏನಾರ ಬೇಲಿ ಅಕಸ್ಮಾತ್ ಜೀವದ ಬೇಲಿ ಇಲ್ಲ ಅಂದ್ರೆ ಇದಕ್ಕೆ ಕವೆ ಕೊಡ್ಬೇಕಾಗುತ್ತೆ. ನಾವಿಲ್ಲಿ ಇದಕ್ಕೆ ಏನು ಕವೆ ಏನು ಕೊಟ್ಟಿಲ್ಲ, ಆದ್ರೂ ಜೀವದ ಬೇಲಿ ಇರೋದ್ರಿಂದ ತಡೆ ಹಾಕೊಂಡು ಏನು ಆಗಿಲ್ಲ. ಅದೇ ಏನ ಜೀವದ ಬೇಲಿ ಇಲ್ಲ ಅಂದ್ರೆ ಗಾಳಿ ಹೊಡೆತಕ್ಕೆ ಇದು ಮುರಿದೋಗುತ್ತೆ, ಬಿದ್ದೋಗುತ್ತೆ. ಅದರಿಂದ ಯಾವ್ದು ಬಿದ್ದಿಲ್ಲ ನಮ್ದು, ಒಂದು ಇಲ್ಲಿವರೆಗೂ ಯಾವ್ದು ಒಂದು ಬಿದ್ದಿಲ್ಲ. ರೈತರೆ ಈ ಜೀವಂತ ಬೇಲಿ ನಿರ್ಮಿಸೋದು ಹೇಗೆ ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡಿ, ಮತ್ತೆ ಅದನ್ನ ಯಾವ ಕಾಲದಲ್ಲಿ ನಿರ್ಮಿಸಬೇಕು ಅನ್ನೋದು ಸ್ವಲ್ಪ ತಿಳಿಸ್ತೀರಾ? ಸರಿ, ಈಗ ಜೀವಂತ ಬೇಲಿ ಅಂದ್ರೆ ಇದೆ ಕಡ್ಡಿ ಇದೆಯಲ್ಲ, ಇದನ್ನ ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳೋದು. ಎಷ್ಟೆಷ್ಟು ಅಡಿಗೆ ಅಂತ? ಎಷ್ಟು ಒಂದ 3-4 ಅಡಿಗೆ ಹಿಂಗೆ ಕಟ್ ಮಾಡ್ಕೊಂಡು ಇದನ್ನ ಒಂದು ಗುಂಡಿ ತೆಗದೆ ನೆಡೋದು, ನೆಟ್ಟರೆ ಇದು ಚಿಗುರುತ್ತೆ. ಇದನ್ನ ಆದಷ್ಟು ಮಳೆಗಾಲದ ಟೈಮಲ್ಲಿ ನೆಟ್ಟರೆ ಚೆನ್ನಾಗಿ ಚಿಗುರುತ್ತೆ. ಬೇಸಿಗೆಲಿ ಆದರೆ ನೀರು ಉಯ್ಕೋಬೇಕಾಗುತ್ತೆ, ಆದರೆ ಅದರಿಂದ ಮಳೆಗಾಲದಲ್ಲಿ ನೆಟ್ಟರೆ ಚೆನ್ನಾಗಿ ಚಿಗುರುತ್ತೆ, ಮತ್ತು ಒಂದು ವೇಸ್ಟ್ ಆಗಲ್ಲ. ಈಗ ನಾವು ಕಡ್ದು ಸೌದೆಗೆ ಹಾಕೊಂಡಿರ್ತೀವಲ್ಲ, ಅದರಲ್ಲಿ ಆದಷ್ಟು ಸೌದೆಗೆ ಬಳಸ್ಕೊಳ್ಳೋದು, ಮಿಕ್ಕಿದ್ದ ಎಲ್ಲಿ ನೆಟ್ಕೊಂಡು ಜೀವಂತ ಬೇಲಿ ಮಾಡ್ಕೊಳ್ಳೋದು. ರೈತರೆ ಈ ಜೀವಂತ ಬೇಲಿ ಅಂತ ಹೇಳಿದ್ರೆ ಈ ಜೀವಂತ ಬೇಲಿ ಇಷ್ಟು ಏರಳವಾಗಿ ಎತ್ತರವಾಗಿ ಬೆಳೆದಿದೆ, ಇದೇನು ಜಮೀನ್ಗೆ ಯಾವುದೇ ಥರದ ಗಾಳಿ ಬರೆ ಆಗೋದಿಲ್ವ ರೈತರ? ಗಾಳಿ ಬರೆ ಅಂತಂದ್ರೆ ಈ ಬಾಳೆ ಬೆಳೆದಿದೆಯಲ್ಲ ಗೊರೆ ಬಿಟ್ಟಿರೋ ಟೈಮು, ಅದರಿಂದ ಗಾಳಿ ಹೊಡೆತಾ ಇಲ್ದಾಗ ಆಗಲಿ ಅಂದ್ಬಿಟ್ಟು ಇಷ್ಟೇ ಥರ ಬೆಳೆಸ್ಕೊಂಡಿದ್ದೀವಿ. ಆದರೆ ಅವು ಚಿಕ್ಕವಿದ್ದಾಗ ಏನು ಮಾಡ್ತಿದ್ದಾಗ ಹಾಗಾಗಿ ಸವರ್ಕೊತಾ ಇದ್ದು, ಈಗ ಮಾತ್ರ ಗಾಳಿ ಬರೆ ಏಟದ ಅಡಿ ಮುಗಿದೋದ್ಮೇಲೆ ಏನ್ ಮಾಡ್ತೀರಿ? ಕಟ್ ಮಾಡ್ಬಿಡ್ತೀವಿ, ಇಲ್ಲಾಂದ್ರೆ ಗಾಳಿ ಬರೆ ಆಗುತ್ತಲ್ಲ, ಇದರಲ್ಲಿ ಬೆಳೆ ಯಾವ ಬೆಳೆಯಲ್ಲ. ನೋಡಿ ರೈತರೆ ಜೀವಂತ ಬೆಳೆನ ಈ ಬಾಳೆಗಲ್ದೇನೆ ಬಾಳೆ ಬೆಳೆಗಲ್ದೇನೆ ಒಣಭೂಮಿ ಇರುತ್ತೆ, ಆ ಒಣಭೂಮಿಗೂ ಮಾಡ್ಕೋಬೋದಾ? ಒಣಭೂಮಿಗೆ ಮಾಡ್ಕೊಂಡ್ರು ಉತ್ತಮನೆ, ಏನಿಲ್ಲ ಮಾಡ್ಕೋಬೋದು. ನೋಡಿ ನಮ್ಮ ರೈತರಿಗೆಲ್ಲ ಏನ್ ಸಂದೇಶ ಕೊಡ್ತೀರಣ್ಣ? ಬಡವ್ರಿಗೆ ಜೀವಂತ ಬೆಲೆ ಒಳ್ಳೇದು. ಈಗ ಸಾಲ ಸೋಲ ಮಾಡಿ ತಂತಿ ಬೇಲಿ ಆಡ್ಸೋದ್ಕಿಂತ ಈ ಜೀವಂತ ಬೇಲಿ ಮಾಡ್ಕೊಂಡ್ರೆ ಯಾವುದೇ ಖರ್ಚಿರಲ್ಲ. ಆಮೇಲೆ
ನಾನು ಆಗ್ಲೇ ಹೇಳ್ದಂಗೆ ಗೊಬ್ಬರ ತಯಾರ್ ಮಾಡ್ಕೋಬಹುದು, ಎರೆಹುಳು ಗೊಬ್ಬರ ತಯಾರ್ ಮಾಡ್ಕೋಬಹುದು. ಮತ್ತೆ ಅದು ಇದೆಲ್ಲ ಸೊಪ್ಪೆಲ್ಲ ಉದ್ರಿ ಗೋಡ್ ಮಣ್ಣು ಆಗುತ್ತೆ, ಆ ಮಣ್ಣು ಬೇರೆ ಬೇಕಾದ್ರೆ ವ್ಯವಸಾಯಕ್ಕೆ ಬಳಸ್ಕೋಬಹುದು. ದನಕರುಗೆ ಮೇವಾಗುತ್ತೆ, ಸೌದೆ ಆಗುತ್ತೆ. ಇದೆಲ್ಲದ್ರಿಂದ ನಾನು ಅದಕ್ಕೆ ಸಂದೇಶ ಕೊಡೋದು ಏನಂದ್ರೆ, ಎಲ್ಲಾ ಜೀವಂತ ಬೇರಿ ಮಾಡ್ಕೊಂಡ್ರೆ ಯಾವ್ದೇ ಸಾಲ ಸೂಲ ಮಾಡಿ ಜಂತಿ ಬೇರೆ ಹೇಳ್ತಿದ್ದಾನೆ, ಇಂಥ ಜೀವಂತ ಬೇರೆ ಬೆಳೆಸಬೇಕು ಅಂತ ಎಲ್ಲಾ ರೈತರು ನಾನು ಕೇಳ್ಕೊಂಡು ನೋಡಿ ರೈತರ ಇಷ್ಟೊತ್ತು ನಮ್ಮ ರೈತರಿಗೆಲ್ಲ ಜೀವಂತ ಬೇರೆ ಅನುಕೂಲ ಏನು ಅಂತ ತಿಳಿಸ್ಕೊಟ್ರಿ. ಆದ ಕಾರಣ ನಮ್ಮ ಡಿಜಿಟಲ್ ಗ್ರೀನ್ ಅಂತ ಬೈಕ್ ಸಂಸ್ಥೆ ಕಡೆಗೆ ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.